ಹಾಯ್ ವೀವರ್ಸ್ ಕಡಲುಗಳಲ್ಲಿ ಕಂಡು ಹಿಡಿದಿರುವ ಆಕರ್ಷಕವಾದ ಏಳು ವಿಷಯಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶಾ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಲ್ಯಾಂಡ್ ಲಾಬ್ ಸ್ಟರ್ಸ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಸ್ ಎಸ್ ಮೊಕಾಂಬೋ ಅನ್ನುವ ಈ ಹಡಗು ಆಸ್ಟ್ರೇಲಿಯಾಗೂ ನ್ಯೂಜಿಲೆಂಡ್ಗೂ ಮಧ್ಯದಲ್ಲಿರುವ ಈ ಬಾಲ್ಸ್ ಪಿರಾಮಿಡ್ ದ್ವೀಪದ ಪಕ್ಕದಲ್ಲಿ ದುರಸ್ತಿಯಾಗಿದೆ ಮೊಟ್ಟ ಮೊದಲು ಆಗ ಈ ದ್ವೀಪ ಇರುವುದನ್ನೇ ಕಂಡು ಹಿಡಿದಿದ್ದಾರೆ ಅದರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಂಶೋಧಕರು ಈ ದ್ವೀಪವನ್ನು ಅಧ್ಯಯನ ಮಾಡುವಾಗ ಈ ದ್ವೀಪದಲ್ಲಿರುವ ಈ ಎತ್ತರವಾದ ಪರ್ವತ ಏಳು ಮಿಲಿಯನ್ ವರ್ಷದ ಹಳೆಯ ಪರ್ವತ ಅಂತ ಗೊತ್ತಾಗಿದೆ ಅದರಲ್ಲೂ ಈ ಪರ್ವತ ಸಾವಿರದ ಎಂಟುನೂರ ನಲವತ್ಮೂರು ಅಡಿ ದೊಡ್ಡ ಪರ್ವತ ಈ ದ್ವೀಪದಲ್ಲಿ ಈ ವಿಚಿತ್ರವಾದ ಲ್ಯಾಬ್ಸ್ಟರ್ಸ್ ಅನ್ನುವ ಈ ಕೀಟವನ್ನು ಕಂಡು ಹಿಡಿದಿದ್ದಾರೆ ಈ ಕೀಟ ಮೊಟ್ಟೆಯಿಂದ ಹೊರಗೆ ಬರುವಾಗ ಈ ರೀತಿ ಹಸಿರು ಬಣ್ಣದಲ್ಲಿ ಇರುತ್ತದೆ ಆದ್ರೆ ಬೆಳೆಯುತ್ತಾ ಬೆಳೆಯುತ್ತಾ ಈ ರೀತಿ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ ಅದರಲ್ಲೂ ಈ ಕೀಟ ಹಾವು ಅದರ ಚರ್ಮವನ್ನು ತೆಗೆದು ಹಾಕುವಂತೆ ಈ ಕೀಟವೂ ಸಹ ಇದರ ಚರ್ಮವನ್ನು ಆರು ತಿಂಗಳಿಗೆ ಒಂದು ಬಾರಿ ತೆಗೆದು ಹಾಕುತ್ತದೆ ಈ ಕೀಟಗಳು ಅನೇಕ ದೇಶಗಳಲ್ಲಿದ್ದರೂ ಆರಂಭದಲ್ಲಿ ಈ ಕೀಟ ಬಾಲ್ಸ್ ಪಿರಮಿಡ್ ದ್ವೀಪದಲ್ಲಿ ಮಾತ್ರ ಇದ್ದಿದೆ ಈ ಕೀಟವನ್ನು ಮಾದರಿಯಾಗಿಟ್ಟು ಮೆನ್ ಇನ್ ಬ್ಲಾಕ್ ಚಲನಚಿತ್ರದಲ್ಲಿನೂ ಸಹ ಈ ಕೀಟಗಳ ಕ್ಯಾರೆಕ್ಟರ್ ಅನ್ನು ಸೃಷ್ಟಿಸಿದ್ದಾರೆ ಅದೇ ರೀತಿ ಅಂಟಾರ್ಕ್ಟಿಕಾ ನಲ್ಲಿನೂ ಸಹ ಒಂದು ವಿಚಿತ್ರವಾದ ಒಂದು ಕೀಟವನ್ನು ಕಂಡು ಹಿಡಿದಿದ್ದಾರೆ ಈ ಕೀಟಕ್ಕೆ ಅಯನ್ ಹೂಗ್ ಅಂತ ಹೆಸರಿಟ್ಟಿದ್ದಾರೆ ಈ ಕೀಟ ಜಗತ್ತಿನಲ್ಲೇ ಅಂಟಾರ್ಟಿಕಾ ನಲ್ಲಿ ಮಾತ್ರ ವಾಸಿಸುತ್ತದೆ ಅದರಲ್ಲೂ ಈ ಕೀಟ ಅಂಟಾರ್ಟಿಕಾ ನಲ್ಲಿ ಬಂಡೆಗಳ ಮಧ್ಯದಲ್ಲಿ ಮಾತ್ರ ಇರುತ್ತದೆ ಎರಡು ಸಾವಿರದ ಆರರಲ್ಲಿ ಸಂಶೋಧಕರು ಈ ವರ್ಗದ ಕೀಟ ಇರುವುದನ್ನೇ ಕಂಡು ಹಿಡಿದಿದ್ದಾರೆ ಅದರಲ್ಲೂ ಈ ಕೀಟಗಳು ಬಂಡೆಗಳನ್ನು ತೆಗೆದಿದ್ದ ತಕ್ಷಣ ಚಲಿಯನ್ನು ತಡೆಯಲಾಗದೆ ಸತ್ತು ಹೋಗುತ್ತದೆ ಆದುದರಿಂದ ಸಂಶೋಧಕರಿಂದ ಈ ಕೀಟದ ಬಗ್ಗೆ ಅನೇಕ ವಿಷಯಗಳನ್ನು ಕಂಡು ಹಿಡಿಯಲು ಆಗಲಿಲ್ಲ ಜಗತ್ತಿನಲ್ಲಿ ಅನೇಕ ಹಿಮ ಪ್ರದೇಶಗಳಿದ್ದರೂ ಈ ಕೀಟ ಅಂಟಾರ್ಟಿಕಾ ನಲ್ಲಿ ಮಾತ್ರ ವಾಸಿಸುತ್ತದೆ ಮುಂದಿನದು ಮಿಸ್ಟ್ರಿ ಕ್ರಿಯೇಚರ್ ಎರಡು ಸಾವಿರದ ಹದಿನಾರರಲ್ಲಿ ನಲ್ಲಿರುವ ಕಡಲು ತೀರದಲ್ಲಿ ಈ ವಿಚಿತ್ರವಾದ ಜೀವಿ ಸತ್ತು ಕಡಲು ತೀರಕ್ಕೆ ಬಂದಿದೆ ಅಂತ ಹಾಗೂ ಸಂಶೋಧಕರಿಂದಲೂ ಸಹ ಇದು ಯಾವ ಜೀವಿ ಅಂತ ಕಂಡು ಹಿಡಿಯಲು ಆಗಲಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಜನರು ಈ ಫೋಟೋಗಳನ್ನು ಪಾಲು ಮಾಡಿದ್ದಾರೆ ಆದ್ರೆ ನಿಜವೇನೆಂದರೆ ಇದು ಜಪಾನ್ ನಲ್ಲಿರುವ ಡಾಕ್ಟರ್ ಟಕಾಶಿ ಮೋಡ ಅನ್ನುವ ಇವರು ಸೃಷ್ಟಿಸಿದ ಒಂದು ಶಿಲ್ಪಕಲೆ ಇದು ಮಾತ್ರವಿಲ್ಲದೆ ಈ ರೀತಿ ಇನ್ನೂ ಅನೇಕ ವಿಚಿತ್ರವಾದ ರೂಪಗಳನ್ನು ಇವರು ಸೃಷ್ಟಿಸಿದ್ದಾರೆ ಇವರು ಸೃಷ್ಟಿಸುವ ಎಲ್ಲಾ ಶಿಲ್ಪಗಳನ್ನು ನೋಡಲು ಬಹಳ ವಿಚಿತ್ರ ರುತ್ತದೆ ಆ ರೀತಿ ಇವರು ಸೃಷ್ಟಿಸಿದ ಉದ್ದವಾದ ಶಿಲ್ಪಕಲೆಯ ಫೋಟೋವನ್ನು ನೋಡಿ ಅನೇಕ ಜನರು ಇದು ಒಂದು ವಿಚಿತ್ರವಾದ ಜೀವಿ ಅಂತ ಅನುಕೊಂಡಿದ್ದಾರೆ ಮುಂದಿನದು ಜೈನ್ಸ್ ಸ್ಕ್ವಿಡ್ ಕಡಲುಗಳಲ್ಲಿ ಅನೇಕ ಆಶ್ಚರ್ಯವಾದ ಜೀವಿಗಳು ಬದುಕುತ್ತಿದೆ ಅವುಗಳಲ್ಲಿ ಈ ಜೈನ್ ಸ್ಕ್ವಿಡ್ ಒಂದು ಈಗಿನ ತನಕ ಈ ಜೈನ್ಸ್ ಗಳು ಗರಿಷ್ಠ ಪಕ್ಷ ಅದೆಷ್ಟು ದೊಡ್ಡದಾಗಿ ಬೆಳೆಯುತ್ತದೆ ಅಂತ ಯಾರಿಂದಲೂ ಕಂಡುಹಿಡಿಯಲು ಆಗಲಿಲ್ಲ ಒಂದೊಂದು ಬಾರಿನೂ ಈಗಾಗಲೇ ಕಂಡು ಹಿಡಿದದಕ್ಕಿಂತ ದೊಡ್ಡದಾದ ಸ್ಕ್ವಿಡ್ ಗಳು ಬರುತ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾರ್ವೆ ಕಡಲಿನಲ್ಲಿನೂ ಸಹ ಈ ಅತಿ ದೊಡ್ಡ ಸ್ಕ್ವಿಡ್ ನ ಮೊಟ್ಟೆಯನ್ನು ಕಂಡುಹಿಡಿದು ಿದ್ದಾರೆ ಈ ಮೊಟ್ಟೆನೆ ಇಷ್ಟು ದೊಡ್ಡದಾಗಿದ್ದರೆ ಈ ಮೊಟ್ಟೆ ಇಟ್ಟಿದ್ದ ಸ್ಕ್ವಿಡ್ ಅದೆಷ್ಟು ದೊಡ್ಡದಾಗಿರುತ್ತದೆ ಅಂತ ಊಹಿಸಿ ಆದರೆ ಈ ಮೊಟ್ಟೆ ಇಟ್ಟಿದ ಸ್ಕ್ವಿಡ್ ಅನ್ನು ಕಂಡು ಹಿಡಿಯಲು ಆಗಲಿಲ್ಲ ಏಕೆಂದರೆ ಯಾವಾಗಲೂ ಜೇನ್ ಸ್ಕ್ವಿಡ್ ಗಳು ಕಡಲು ಮಧ್ಯದಲ್ಲಿ ಬದುಕುತ್ತದೆ ಇವುಗಳನ್ನು ನೋಡುವುದೇ ಬಹಳ ಅಪರೂಪ ನ್ಯೂಜಿಲೆಂಡ್ ನಲ್ಲಿರುವ ಟೇಪಾಪ ಮ್ಯೂಸಿಯಂ ನಲ್ಲಿರುವ ಈ ಜೇನ್ಸ್ ಸ್ಕ್ವಿಡ್ ಈಗಿನ ತನಕ ಪೂರ್ಣ ದೇಹದೊಂದಿಗೆ ಕಂಡು ಹಿಡಿದಿರುವ ದೊಡ್ಡದಾದ ಸ್ಕ್ವಿಡ್ ಈ ಜೇನ್ಸ್ ಸ್ಕ್ವಿಡ್ ಇಪ್ಪತ್ತು ಅಡಿ ಉದ್ದದಲ್ಲಿ ಒಂದು ಸಾವಿರದ ಎಂಬತ್ತು ಕೆಜಿ ತೂಕದೊಂದಿಗೆ ಇದ್ದಿದೆ ಮುಂದಿನದು ಫಿಶ್ ವಿತ್ ಫೀಟ್ ಕಡಲುಗಳಲ್ಲಿ ಅನೇಕ ಏಕ ವಿಚಿತ್ರವಾದ ಮೀನುಗಳನ್ನು ಸಂಶೋಧಕರು ನಿರಂತರವಾಗಿ ಕಂಡುಹಿಡಿಯುತ್ತಾ ಇದ್ದಾರೆ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೆಸಿಫಿಕ್ ಓಷನ್ ನಲ್ಲಿ ಡೀಪ್ ಸಿ ವಾಟರ್ ಮೀನನ್ನು ಕಂಡು ಹಿಡಿದಿದ್ದಾರೆ ಈ ಮೀನು ಕಡಲಿನಲ್ಲಿ ಮೂರು ಸಾವಿರದ ಇನ್ನೂರ ಅಡಿ ಆಳದಲ್ಲಿ ಇದ್ದಿದೆ ಅದರಲ್ಲೂ ಈ ಮೀನು ಕಾಲು ಹಾಗೆ ಇರುವ ಈ ಎರಡು ಈಜರಕ್ಕೆಯ ಮೂಲಕ ಕಡಲು ಅಡಿಯಲ್ಲಿ ನಡೆಯುತ್ತದೆ ಅದರಲ್ಲೂ ಈ ಮೀನು ಬಹಳ ವಿಚಿತ್ರವಾಗಿ ಇದರ ಚರ್ಮವನ್ನು ಹೊಳೆಯುವಂತೆ ಮಾಡಿ ಇತರ ಮೀನುಗಳನ್ನು ಬೇಟೆ ಅಡಿ ತಿನ್ನುತ್ತದೆ ಈ ಈ ಮೀನಿನ ಕಣ್ಣುಗಳು ಈ ರೀತಿ ನೇರ್ಲೆ ಬಣ್ಣದಲ್ಲಿ ಇರುತ್ತದೆ ಮುಂದಿನದು ಟ್ಯಾಂಕ್ ಗ್ರೇವಿಯಾರ್ಡ್ ನಾರ್ತ್ ಅಟ್ಲಾಂಟಿಕ್ ಓಷನ್ ಡಿಯಲ್ಲಿ ಅನೇಕ ಶಸ್ತ್ರಸಜ್ಜಿತ ವಾಹನಗಳು ಹಾಗೂ ಹಳೆಯ ಯುದ್ಧದ ವಿಮಾನಗಳನ್ನು ಕಂಡು ಹಿಡಿದಿದ್ದಾರೆ ಇಲ್ಲಿ ಸರಿಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಟನ್ ತೂಕವಿರುವ ಶಸ್ತ್ರಸಜ್ಜಿತ ವಾಹನಗಳನ್ನು ಹಾಗೂ ವಿಮಾನಗಳನ್ನು ಕಂಡು ಹಿಡಿದಿದ್ದಾರೆ ಇಲ್ಲಿರುವ ಶಸ್ತ್ರಸಜ್ಜಿತ ವಾಹನಗಳು ಹಾಗೂ ವಿಮಾನಗಳು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಅಮೆರಿಕನ ಎರಡನೇ ವಿಶ್ವ ಯುದ್ಧದಲ್ಲಿ ಜಗಳವಾಡಲು ಹಡಗಿನಲ್ಲಿ ಹೊತ್ತಿಕೊಂಡು ಹೋಗುವಾಗ ಜರ್ಮನಿಯ ಹಡಗಿನ ಮೇಲೆನೆ ಒಂದು ಬಾಬ್ ಅನ್ನು ಹಾಕಿ ಆ ಹಡಗನ್ನು ಮುಳುಗಿಸಿದೆ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಜಾಗವನ್ನು ಕಂಡುಹಿಡಿದ ಿದ್ದಾರೆ ಈಗ ಕಡಲು ಅಡಿಯಲ್ಲಿರುವ ಈ ಶಸ್ತ್ರಸಜ್ಜಿತ ವಾಹನಗಳನ್ನು ಹಾಗೂ ಹಡಗುಗಳನ್ನು ನೋಡಲು ಈ ಜಾಗವನ್ನು ಒಂದು ಅಂಡರ್ ವಾಟರ್ ಪ್ರವಾಸಿ ಸ್ಥಳವಾಗಿ ಬದಲಾಗಿದೆ ಮುಂದಿನದು ರಾಕೆಟ್ ಇಂಜಿನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕ ಅಪೋಲೋ ಲೆವೆನ್ ಎನ್ನುವ ನ ಮೂಲಕ ಮನುಷ್ಯರನ್ನು ಮೊಟ್ಟಮೊದಲು ಮೊದಲು ಚಂದ್ರನಿಗೆ ಕಳುಹಿಸಿದ್ದಾರೆ ಈ ರಾಕೆಟ್ನ ಇಂಜಿನ್ ಅರವತ್ ನಾಲ್ಕು ಕಿಲೋಮೀಟರ್ ಎತ್ತರಕ್ಕೆ ಹಾರಿದ ನಂತರ ಎರಡು ಭಾಗಗಳಾಗಿ ಬೇರ್ಪಡಿಸಿ ಒಂದು ಇಂಜಿನ್ ಅಟ್ಲಾಂಟಿಕ್ ಕಡಲಿನಲ್ಲಿ ಬಿದ್ದಿದೆ ಎರಡು ಸಾವಿರದ ಹದಿಮೂರರಲ್ಲಿ ಅಮೆಜಾನ್ ಓನರ್ ಜೆಫ್ ಪಿಸೋಸ್ ಈ ಇಂಜಿನ್ ಅನ್ನು ಕಂಡು ಹಿಡಿಯಲು ಹೇಳಿದ್ದಾರೆ ಮಾರ್ಚ್ ಎರಡು ಸಾವಿರದ ಹದಿಮೂರರಲ್ಲಿ ನಾರ್ಚ್ ಅನ್ನುವ ಒಂದು ಪ್ರೈವೇಟ್ ಕಂಪನಿ ಕಡಲು ಅಡಿಯಲ್ಲಿ ನಾಲ್ಕು ಕಿಲೋಮೀಟರ್ ಆಳದಲ್ಲಿ ಅಪೋಲೋ ಲೆವೆನ್ ನ ರಾಕೆಟ್ ಇಂಜಿನ್ ಅನ್ನು ಕಂಡು ಹಿಡಿದಿದ್ದಾರೆ ಐವತ್ತು ವರ್ಷಗಳಿಂದ ಈ ರಾಕೆಟ್ ನ ಇಂಜಿನ್ ಕಡಲು ಅಡಿಯಲ್ಲೇ ಇದ್ದಿದೆ ಆದ್ರೆ ಹಲವಾರು ಕೋಟಿಗಳನ್ನು ಖರ್ಚು ಮಾಡಿ ಅಮೆಝಾನ್ ಜೆಫ್ ಜೆಫ್ಬಿಸಾಸ್ ಯಾವುದಕ್ಕಾಗಿ ಈ ಅಪೋಲೋ ಲೆವೆನ್ ಇಂಜಿನ್ ಅನ್ನು ಕಂಡು ಹಿಡಿಯಲು ಹೇಳಿದರು ಅಂತ ಯಾರಿಗೂ ಗೊತ್ತಿಲ್ಲ ನಾವು ಕೊನೆಯದಾಗಿ ನೋಡುವುದು ಓಲ್ಡೆಸ್ಟ್ ಇಂಟ್ಯಾಕ್ಟ್ ಶಿಪ್ ರೈಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಅಟ್ಲಾಂಟಿಕ್ ಓಷನ್ ನಲ್ಲಿರುವ ಬ್ಲಾಕ್ ಸೀನಲ್ಲಿ ಎರಡು ಸಾವಿರದ ನಾನೂರು ವರ್ಷಗಳ ಹಳೇದಾದ ಈ ಗ್ರೀಕ್ ಮರ್ಚೆಂಟ್ ಹಡಗನ್ನು ಕಂಡು ಹಿಡಿದಿದ್ದಾರೆ ಈಗಿನ ತನಕ ಕಂಡು ಹಿಡಿದಿದ್ದ ಹಡಗುಗಳಲ್ಲೇ ಇದೇ ಹಳೆಯ ಗ್ರೀಕ್ ಹಡಗು ಈ ಹಡಗಿನಲ್ಲಿ ಅನೇಕ ಸಾಂಪ್ರದಾಯಿಕ ವಸ್ತುಗಳು ಸಹ ದೊರಕಿವೆ ಅವುಗಳಲ್ಲಿ ಈ ಪಾತ್ರೆಯಲ್ಲಿ ಈ ಹಡಗಿನ ಚಿತ್ರ ಇದ್ದಿದೆ ಈ ಕಾಲದಲ್ಲಿದ್ದ ದೊಡ್ಡ ಹಡಗಾಗಿ ಇದ್ದಿರುತ್ತದೆ ಅಂತ ಸಂಶೋಧಕರು ಹೇಳುತ್ತಾರೆ ಎರಡು ಸಾವಿರದ ನಾನೂರು ವರ್ಷಗಳ ಹಿಂದೆನೆ ಮನುಷ್ಯರು ದೊಡ್ಡ ಹಡಗು ಸೃಷ್ಟಿಸಿ ಬಹಳ ದೂರ ಪ್ರಯಾಣ ಮಾಡುವುದು ಈ ಹಡಗನ್ನು ಕಂಡು ಹಿಡಿದಿದ ನಂತರ ಗೊತ್ತಾಗಿದೆ ಓಕೆ ವಿವರ್ಸ್ ಜಗತ್ತಿನಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಕಡಲು ಇದೆ ಕಡಲಿನಲ್ಲಿ ಕೋಟಿಗಟ್ಟಲೆ ಜೀವಿಗಳು ಬದುಕುತ್ತಿದೆ ಆದರೆ ಮನುಷ್ಯರು ಕಡಲಿನಲ್ಲಿ ಬಿಸಾಕುವ ಪ್ಲಾಸ್ಟಿಕ್ ಕಸಗಳಿಂದ ಈಗ ಅನೇಕ ಜೀವಿಗಳು ಅಳೆದು ಹೋಗುತ್ತಿದೆ ಈಗಾಗಲೇ ಇದರ ಬಗ್ಗೆ ನಾನು ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಭೂಮಿಗೆ ಹಾಗೂ ನೀರಿಗೆ ಪ್ಲಾಸ್ಟಿಕ್ ಕಸಗಳು ಒಂದು ದೊಡ್ಡ ಶತ್ರುವಾಗಿದೆ ಆದುದರಿಂದ ನಮ್ಮಿಂದ ಆದಷ್ಟು ಪ್ಲಾಸ್ಟಿಕ್ ಕವರ್ ಗಳನ್ನು ಹಾಗೂ ಬಾಟಲ್ ಗಳನ್ನು ಉಪಯೋಗಿಸದೆ ನಮ್ಮ ಪ್ರಕೃತಿಯನ್ನು ರಕ್ಷಿಸೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ